ಆಶೀರ್ವಾದ ಅಪ್ಪುಗೋಡ್ರ ಮೇಲೆ ಇದೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ವಿಶೇಷವಾಗಿ ಕಲಬುರಗಿಗೆ ಕುಡಿಯುವ ನೀರಿನ ವ್ಯವಸ್ಥೆ, ರಸ್ತೆಗಳ ವ್ಯವಸ್ಥೆ, ಬೀದಿ ದೀಪದ ವ್ಯವಸ್ಥೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆ. ನಾನು ಸುಮಾರು 12 ವರ್ಷದ ಹಿಂದೆ ಇಲ್ಲಿಯ ಉಸ್ತುವಾರಿ ಸಚಿವನಾಗಿದ್ದೆ. ಆ ಸಂದರ್ಭಕ್ಕೂ ಇವತ್ತಿಗೂ ನೋಡಿದ್ರೆ ಕಲಬುರಗಿ ಚಿತ್ರ ಸಂಪೂರ್ಣವಾಗಿ ಬದಲಾವಣೆಯನ್ನು ಅಪ್ಪುಗೌಡರು ಮಾಡಿದ್ದಾರೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ ಅಪ್ಪುಗೌಡರು ಹೇಳಿದಂತೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಲಿಕ್ಕೆ 1,000 ಕೋಟಿ ಕೊಡ್ತೀವಿ, ಅದ್ರಲ್ಲಿ ಖರ್ಚಾಗೋದು 300 ಕೋಟಿ. ನಾನು ಕಳೆದ ವರ್ಷ 3,000 ಕೋಟಿ ಮಾಡಿದೆ, ಈ ವರ್ಷ 5,000 ಕೋಟಿಯನ್ನ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಕೊಡ್ತೇವೆ. ಅದರಲ್ಲಿ ಬಹಳ ದೊಡ್ಡ ಪಾಲು ಕಲಬುರಗಿ ಅಭಿವೃದ್ಧಿಗೆ ನಾವು ಮೀಸಲಾಗಿಟ್ಟಿದ್ದೇವೆ. ಕಲಬುರಗಿ ಏರ್ಪೋರ್ಟ್ ಮಾಡೋದ್ರಿಂದ ಹಿಡಿದು ಕಲಬುರಗಿಯಲ್ಲಿ ಜಯದೇವ ಇನ್ಸ್ಟಿಟ್ಯೂಟ್, ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇವೆಲ್ಲವೂ ಬರೋದಕ್ಕೆ ಇವತ್ತು ನಾವು ಕೊಟ್ಟಿರುವಂತಹ ಅನುದಾನವೇ ಕಾರಣ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇಲ್ಲ, ಕೇವಲ 6 ತಿಂಗಳಲ್ಲಿ ಜಯದೇವ ಹೃದಯ ರೋಗದ ಆಸ್ಪತ್ರೆ ನಾವೆಲ್ಲರೂ ಸೇರಿ ಉದ್ಘಾಟನೆಯನ್ನು ಮಾಡಲಿದ್ದೇವೆ, ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಬರಲಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಬಂಧುಗಳೇ, ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್. ಇವತ್ತು ಕಾಂಗ್ರೆಸ್ನವರು ಗ್ಯಾರಂಟಿ ಗ್ಯಾರಂಟಿ ಅಂತ ಬರಾಕತ್ತಾರ. ಜನರು ಅವ್ರ ಮಾತು ಮೇಲೆ ವಿಶ್ವಾಸ ಇಲ್ಲ, ಅದಕ್ಕೆ ಕಾರ್ಡ್ ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು 8 ಜನ ಹೆಣ್ಮಕ್ಳು ಬಂದ್ರು ನನಗೆ, ಅಣ್ಣರ ಇದು 2,000 ರೂಪಾಯಿ ಕೊಡ್ತಾರಂತ ಕಾಂಗ್ರೆಸ್ನವ್ರು ಕಾರ್ಡ್ ಕಟ್ಟರ. ಎಲ್ಲಿ ಸಿಕ್ತೈತ್ರಿ 2,000 ರೂಪಾಯಿ? ಇಲ್ಲ, ಅದರಲ್ಲಿ ಡಿ ಕೆ ಶಿವಕುಮಾರ್ ನಂಬರ್ ಇತ್ತು, ಈ ನಂಬರ್ ಫೋನ್ ಮಾಡ್ರಿ ಕೊಡ್ತಾರ ಅವ್ರು ಅಂತ, ಇಲ್ಲಿ ಅವ್ರ ಮನೆಗೆ ಹೋಗ್ರಿ ಕೊಡ್ತಾರ ಅಂತ. ಅಯ್ಯೋ ಅವ್ರ ಅಂತೇಳಿ ಬಡ ಬಡ ಪುರ ಪುರ ಹರಿದ ಜನ ಇವತ್ತು ಬಹಳ ಬುದ್ಧಿವಂತರಾಗಿದ್ದಾರೆ, ಯಾವುದನ್ನು ಕೂಡ ನಂಬ್ತಾ ಇಲ್ಲ.